धरणी गर्जन न्यूज के स्वागत नानुम सिंचना दक्षिण काशी नंजनगूडी मजी मंत्री यजस्वी महदेवप्पा बेंबलीगर जो सभे नंजनगूडु पट्टण हौसिंग बोर्ड कॉलोनिया निवास उद्यानवन बड़ी सभे नडेसिद मजी मंत्री मुंबरुव सार्वत्रिक चुनाव के कार्यकर्तर जो सज्जुगोंड मजी मंत्री यजस्वी एम सभ्यल्लिद्द बेंबलीगरिगे परोक्षवागि मुंबरुव सार्वत्रिक चुनाव के कांग्रेस पक्षद अभ्यर्थी एंदु ಘೋಷಿಸಿಕೊಂಡ ಮಾಜಿ ಮಂತ್ರಿ ಎಚ್ಸಿಎಂ ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ನಿಮ್ಮ ನೆಚ್ಚಿನ ನಾಯಕರೇ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗುತ್ತಾರೆ. ನನ್ನ ಬೆಂಬಲಿಗರಾದ ನೀವು ಇಟ್ಟಿರುವ ಆಸೆಯನ್ನು ಈಡೇರಿಸುತ್ತೇನೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಲ್ಲ ಕ್ಷೇತ್ರದ ಆಕಾಂಕ್ಷಿಗಳು ಸಲ್ಲಿಸಿದ್ದಾರೆ. ನಾನು ಕೂಡ ನಂಜನಗೂಡಿನ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಲು ಅರ್ಜಿ ಹಾಕಿದ್ದೇನೆ. ಪಕ್ಷದ ಹೈಕಮಾಂಡ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಬಳಿ ಸ್ಪಷ್ಟ ಮಾಹಿತಿಯನ್ನು ಆಧರಿಸಿ ಅಭ್ಯರ್ಥಿ ಯಾರು ಎಂಬುದು ಕೂಡಲೇ ತಿಳಿಸುತ್ತಾರೆ. ನೀವು ಇಟ್ಟಿರುವ ಅಭಿಮಾನ ಮತ್ತು ಉಸಿ ಎಂದಿಗೂ ಸುಳ್ಳಾಗುವುದಿಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಂಜನಗೂಡು ಕ್ಷೇತ್ರದಿಂದ ನಾನು ಸೇರಿ ಒಟ್ಟು ಮೂವರು ಅರ್ಜಿ ಹಾಕಿದ್ದೇವೆ. ಅದರಲ್ಲಿ ಈ ಸ್ಥಳದಲ್ಲಿ ಇರುವ ವ್ಯಕ್ತಿಗೆ ಎಂದಿಗೂ ಟಿಕೆಟ್ ಸಿಗುವುದಿಲ್ಲ. ಟಿಕೆಟ್ ಸಿಕ್ಕರೂ ಸೋಲುವುದು ಖಚಿತ ಎಂಬುದು ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಮಾಜಿ ಶಾಸಕ ಕಳಲ ಕೇಶವಮೂರ್ತಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ ಎಚ್ಸಿ ಮಹದೇವಪ್ಪ, ನಾನು ಈ ಸ್ಥಾನದಲ್ಲಿದ್ದೇನೆ. ಮಾಜಿ ಸಂಸದರು ಮತ್ತು ಪಕ್ಷದ ಕಾರ್ಯದರ್ಶಿಯಾದ ಆರ್ ನಾರಾಯಣ್ ಬಿ ಸ್ಥಾನದಲ್ಲಿದ್ದಾರೆ. ನಂಜನಗೂಡು ಮೀಸಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಮುಂಬರುವ ದಿನಗಳಲ್ಲಿ ನಂಜನಗೂಡು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಎಂದು ಬೆಂಬಲಿಗರಿಗೆ ತಿಳಿಸಿದ ಎಚ್ಸಿ ಮಹದೇವಪ್ಪ. ವರದಿ ಕುಮಾರ್ ನಂಜನಗೂಡು. ಜನ ಇಲ್ಲೂ ಬೇಕು ಅಂತಾರೆ, ನರಸೀಪುರದಲ್ಲೂ ಬೇಕು ಅಂತಾರೆ, ರಾಜ್ಯದ ಬೇರೆ ಕಡೆನೂ ಬೇಕು ಅಂತ ಹೇಳ್ತಾರೆ. ಇಲ್ಲೇ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು ಅಂತ ನಿರ್ಬಂಧ ಸಂವಿಧಾನದಲ್ಲಿ ಇಲ್ಲದೇ ಇರೋದ್ರಿಂದ ಈ ರಾಜಕಾರಣಿಗಳಿದ್ದಾರಲ್ಲ, ಸಂವಿಧಾನ ಏನು ಹೇಳಿದ್ರು ಪರಿಜ್ಞಾನ ಇರಬೇಕು. ಈ ಸಿದ್ದರಾಮಯ್ಯ ಅಲ್ಲಿ ನಿಲ್ತಾನೆ, ಇವನಿಗೆ ಇಲ್ಲೇ ಇಲ್ಲ ಅಲ್ಲಿ ಇಲ್ಲ ಅಂದರೆ ವಾಜಪೇಯಿ ಎಲ್ಲೆಲ್ಲಿ ನಿಂತಿದ್ರು, ಅದ್ವಾನಿಯವರು ಎಲ್ಲೆಲ್ಲಿ ನಿಂತಿದ್ರು, ಕರುಣಾನಿಧಿ ಎಲ್ಲೆಲ್ಲಿ ನಿಂತಿದ್ರು, ಜಯಲಲಿತಾ ಎಲ್ಲೆಲ್ಲಿ ನಿಲ್ತಿದ್ರು, ಬೇರೆಯವರು ಎಲ್ಲೆಲ್ಲಿ ನಿಂತಿದ್ರು. ಸಿ ಈಗ ದೇವೇಗೌಡರು ಹಾಸನದಿಂದ ಇಲ್ಲಿ ಬರಲಿಲ್ವಾ, ಹೋಗಿ ರಾಮನಗರಕ್ಕೆ ಬರಲಿಲ್ವಾ? ರಾಮ್ ಇದು ನಮ್ಮ ಡಿ ಕೆ ಇವರು ನಮ್ಮ ಕುಮಾರಸ್ವಾಮಿಯವರು ರಾಮನಗರ ಚನ್ನಪಟ್ಟಣ ನಿಲ್ಲಿಲ್ವಾ? ಸಿ ಅದು ಚರ್ಚೆ ವಿಷಯ ಅಲ್ವೇ ಅಲ್ಲ, ಎಲ್ಲಿ ನಿಲ್ಲಬೇಕು ಬಿಡಿ. ಸಂವಿಧಾನದಲ್ಲಿ ಭಾರತದ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಅವಕಾಶ ಇದೆ, ಅದು ನಮ್ಮ ಹಕ್ಕು. ಅದನ್ನು ಮಾತಾಡೋದನ್ನ ಕೀಳು ಮಟ್ಟದ ರಾಜಕೀಯ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.